ஹலோ ஃப்ரெண்ட்ஸ், வெல்கம் பேக் டு ஜோஷி கிச்சன் அண்ட் ட்ராவல் டைரி. ನೂಡಲ್ಸನ್ನು ನಾವು ಯಾವತ್ತೂ ಮಾಡ್ತಾ ಇರ್ತೀವಿ, ಆದರೆ ಲಾರ್ಜ್ ಕ್ವಾಂಟಿಟಿನಲ್ಲಿ ಕುಕ್ ಮಾಡಬೇಕಾಗಿ ಬಂದಾಗ ಹೇಗೆ ಮಾಡೋದು? ತುಂಬ ನೂಡಲ್ಸ್ ಮಾಡಬೇಕಾದ್ರೆ ಫೇಲ್ಯೂರ್ ಆದರೆ ಅದನ್ನು ಆನ್ ಸ್ಪಾಟ್ ಸರಿ ಮಾಡಿಕೊಂಡು ಹೇಗೆ ಸರ್ವ್ ಮಾಡೋದಂತ ಟಿಪ್ಸ್ ಜೊತೆಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡೋಣ, ಬನ್ನಿ. ನಾನಿಲ್ಲಿ 5 ಪ್ಯಾಕ್ ಆಗುವಷ್ಟು ಹಕ್ಕ ನೂಡಲ್ಸ್ ತೊಗೊಂಡಿದ್ದೀನಿ. 5 ಅಂದರೆ ಇದು 1ರಲ್ಲಿ 2 ಪ್ಯಾಕ್ ಇರುತ್ತೆ, ಸೊ 10 ನೂಡಲ್ಸ್ ತೊಗೊಂಡಿದ್ದೀನಿ. ಇದನ್ನು ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ಈ ನೂಡಲ್ಸ್ಗಳೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿ ಕುದಿಯಕ್ಕೆ ಬಿಡ್ತಾ ಇದ್ದೀನಿ. ಈಗ ಕುದೀತಾ ಇದೆ ಅನ್ವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಚಿಟಿಕೆ ಉಪ್ಪು ಹಾಕಿದ್ದೀನಿ. ನೋಡಿ, ಇವಾಗ ನೀರು ಕುದೀತಾ ಇದೆ, ನಾನು ಎಲ್ಲ ನೂಡಲ್ಸ್ನೂ ಅದರೊಳಗಡೆ ಹಾಕಿ ಕುದಿಸ್ತಾ ಇದ್ದೀನಿ. ಫಸ್ಟ್ ಮಿಸ್ಟೇಕ್ ಏನು ಅಂದರೆ, ನಾನು ಇನ್ನೂ ಸ್ವಲ್ಪ ಅಗ್ಲವಾದ ಪಾತ್ರೆನ ತೊಗೋಬೇಕಾಗಿತ್ತು ಅಂತ ಅನ್ನಿಸ್ತು. ಯಾಕೆಂದರೆ ನೂಡಲ್ಸ್ ಬಾಯ್ಲ್ ಆದಾಗ ಅದು ತುಂಬಾ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಈ ನೂಡಲ್ಸನ್ನು ನೀವು 80% ಅಷ್ಟು ಕುಕ್ ಮಾಡ್ಕೋಬೇಕು. ಈ ಥರ ಮುಟ್ಟು ನೋಡಿ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಮಾತ್ರ ಕಟ್ಟಾಗಬೇಕು. ಓವರ್ ಕುಕ್ ಮಾಡಿದ್ರೆ ನೂಡಲ್ಸ್ ಎಲ್ಲ ಮೆತ್ತಗಾಗುತ್ತೆ. ಆಮೇಲೆ ಕುಕ್ ಆಗಿದ ಮೇಲೆ ನೋಡಿ, ಇದನ್ನು ನಾನು ನೀರನ್ನ ಸೋಸಿ ಬಸ್ದು ಇಟ್ಕೊಂಡಿದ್ದೀನಿ. ಇದರ ಮೇಲೆ ಸ್ವಲ್ಪ ತಣ್ಣೀರು ಹಾಕಿ ಬಸ್ದು ಇಟ್ಕೊಂಡಿದ್ದೀನಿ, ಹಾಗಾಗಿ ನೂಡಲ್ಸ್ ಮತ್ತೆ ಓವರ್ ಕುಕ್ ಆಗೋದಿಲ್ಲ. ಇವಾಗ ಬಾಂಡ್ಲಿಗೆ 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 4-5 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಮೀಡಿಯಂ ಕ್ಯಾರೆಟ್ಟು, 100 ಗ್ರಾಮ್ಸಷ್ಟು ಬೀನ್ಸ್, ಆಮೇಲೆ 1/2 ಕಪ್ನಷ್ಟು ನಾನು ಕ್ಯಾಬೇಜನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೀವು ಕ್ಯಾಬೇಜ್ನ ಹಾಕಲೇಬೇಕು, ಆವಾಗಲೇ ನಿಮಗೆ ಸೇಮ್ ಹೋಟೆಲ್ ಥರ ಟೇಸ್ಟ್ ಬರುತ್ತೆ. ಸೊ ಮರೀದೇನೆ ನೀವು ಕ್ಯಾಬೇಜನ್ನು ಹಾಕಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಮುಚ್ಚಿಡ್ತಾ ಇದ್ದೀನಿ ಈ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಕುಕ್ ಆಗಲಿ ಅಂತ. ಇವಾಗ 3-4 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು, ರೆಡ್ ಚಿಲ್ಲಿ ಸಾಸ್ ಹಾಗೂ ಗ್ರೀನ್ ಚಿಲ್ಲಿ ಸಾಸನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ನಾವು ಕುಕ್ ಮಾಡಿ ಬಾಯ್ಲ್ ಮಾಡಿ ಇಟ್ಟಿದ್ವಲ್ಲ ಆ ನೂಡಲ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂದು ತುಂಬ ಲಾರ್ಜ್ ಕ್ವಾಂಟಿಟಿ ಇದ್ದಿದ್ದರಿಂದ ನನಗೆ ಮೇಲುಗಡೆ ಕುಕ್ ಮಾಡೋಕ್ಕಾಗಲಿಲ್ಲ, ಸೊ ಕೆಳಗಡೆ ಇಟ್ಕೊಂಡು ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಬೇಕಾದ್ರೆ ನನಗೆ ಅನಿಸಿದ್ದೇನು ಅಂತಂದರೆ ಏನೋ ಕಡಿಮೆ ಆಗಿದೆ ಅಂತ. ಸೊ ರೆಡ್ ಚಿಲ್ಲಿ ಸಾಸ್ ಕಡಿಮೆ ಆಗಿತ್ತು, ಸೊ ಅದ್ರ ಬದಲು ನೀವು ಪೆಪ್ಪರ್ ಪೌಡರ್ನ ಕೂಡ ಮೇಲುಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಒಮ್ಮೆಲೆ ಬಿಸಿ ಮಾಡಬೇಕಂತೇನಿಲ್ಲ, ಇನ್ನೊಂದು ಬಾಂಡ್ಲಿ ತೊಗೊಂಡು 2-3 ಜನಕ್ಕಾಗುವಷ್ಟು ನೂಡಲ್ಸ್ನ ತೊಗೊಂಡು ಬಿಸಿ ಮಾಡಿಬಿಟ್ಟು ಈ ಥರ ಸರ್ವ್ ಮಾಡಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಹಾಗಾದರೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇನ್ನೂ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾಪಿ ಕುಕಿಂಗ್.